ಸೊ ಎಲ್ಲರಿಗೂ ಸರ್ ಗುಡ್ ಮಾರ್ನಿಂಗ್. ನಾನು ಶೇಖರ್ ಆರ್ ಅಂತ ಹೇಳಿ ಶ್ರೀ ಉಮಾಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕ್ಯಾಸಂದ್ರ ತುಮಕೂರು ಇಲ್ಲಿ ನನ್ನ ಸಹಾಯಕ ಪ್ರಾಧ್ಯಾಪಕನಾಗಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗಾಗಲೇ ನನ್ನ ಕಾಂಟೆಂಪರರಿ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಒಂದು ಪಠ್ಯಕ್ರಮದಂತೆ ಒಂದು ಮತ್ತು ಎರಡು ಮಾರ್ಕ್ಸ್ ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬಹುದು ಪರೀಕ್ಷೆಯಲ್ಲಿ, ಅದಕ್ಕೆ ಹೇಗೆ ಆನ್ಸರ್ ಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ನಾನು ವಿದ್ಯಾರ್ಥಿಗಳಿಗೆ ವಿಡಿಯೋಸ್ ಗಳನ್ನ ಮಾಡಿ ಮೆಟೀರಿಯಲ್ಸ್ ಗಳನ್ನ ಆಲ್ರೆಡಿ ನಾನು ತಲುಪಿಸಿರುವಂತದ್ದಾಗಿದೆ. ಅದೇ ರೀತಿ ಇನ್ನೊಂದು ಏನು ಸಬ್ಜೆಕ್ಟ್ ಆಗಿರುವಂತ ಬೇಸಿಕ್ ಎಕನಾಮಿಕ್ಸ್ ಅಥವಾ ಮೂಲಭೂತ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ಬೋದು, ಅದಕ್ಕೆ ಎಷ್ಟು ಮಟ್ಟಿಗೆ ಆನ್ಸರ್ ಗಳನ್ನ ಬರಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋನ ಮಾಡುವಂತ ಒಂದು ಚಿಕ್ಕದಾಗಿರುವಂತ ಒಂದು ಪ್ರಯತ್ನವನ್ನ ಈ ದಿನ ನಾನು ಮಾಡ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಪರೀಕ್ಷೆ ಹತ್ರ ಬರ್ತಾ ಇದೆ. ಈ ಪರೀಕ್ಷೆ ಹತ್ರ ಬರ್ತಾ ಇದ್ದಂತೆ ನಮ್ಗೆ ಯಾವ ಏನೋ ಪ್ರಶ್ನೆಗಳಿಗೆ ನಾವು ನೋಡ್ಕೊಬೇಕು, ಎಷ್ಟು ಆನ್ಸರ್ ಗಳನ್ನ ಬರಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿನ ಕೊಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಬೇಸಿಕ್ ಎಕನಾಮಿಕ್ಸ್ ಗೆ ಬೇಸಿಕ್ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ಏನು ವಿಡಿಯೋಸ್ ಗಳನ್ನ ಮಾಡಿ ಹಾಕುವಂತ ಒಂದು ಚಿಕ್ಕದಾಗಿರುವಂತ ಒಂದು ಪ್ರಯತ್ನವನ್ನ ಈ ದಿನ ನಾನು ಮಾಡ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳು ತಾವುಗಳು ಈ ಒಂದು ಪ್ರಶ್ನೆಗಳಿಗೆ ಹೆಚ್ಚಿನದಾಗಿರುವಂತ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಇದನ್ನ ಅಭ್ಯಾಸ ಮಾಡಿ ಇದರಲ್ಲಿ ಸಾಕಷ್ಟು ಕ್ವಶನ್ಸ್ ಗಳು ನಿಮ್ಮ ಎಕ್ಸಾಮ್ ನಲ್ಲಿ ಬರುವಂತ ಒಂದು ಸಾಧ್ಯತೆಗಳಿದೆ ಅಂತ ತಿಳಿಸ್ತಾ ಈಗ ಒನ್ ಬೈ ಒನ್ ಅನ್ನೋ ಕ್ವಶನ್ಸ್ ಗಳನ್ನ ನೋಡ್ಕೊಂಡು ಹೋಗೋಣಂತೆ. ಈಗ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ಕೇಳ್ಬೋದು. ಅರ್ಥಶಾಸ್ತ್ರ ಅಂತ ಅಂದ್ರೆ ಈ ಮಾನವನ ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ಅರ್ಥಶಾಸ್ತ್ರ ಅಂತೇಳಿ ಕರೆಯಲಾಗುತ್ತದೆ. ಅಥವಾ ಅಮಿತವಾದಂತಹ ಬಯಕೆಯನ್ನ ಮಿತವಾದ ತತ್ವದಿಂದ ತೃಪ್ತಿಪಡಿಸುವ ಬಗೆಯನ್ನ ಅಭ್ಯಾಸಿಸುವ ವಿಷಯವನ್ನೇ ಅರ್ಥಶಾಸ್ತ್ರ ಅಂತ ಸಹ ನಾವು ವ್ಯಾಖ್ಯಾನಿಸಬಹುದು. ಎರಡನೇ ಕ್ವಶನ್ ಸಂಪತ್ತಿನ ವ್ಯಾಖ್ಯೆಯನ್ನ ತಿಳಿಸಿ ಅಂತ ಕೇಳ್ಬೋದು. ಸಂಪತ್ತಿನ ವ್ಯಾಖ್ಯೆ ಅಂತಿದ್ದಂಗೆ ನಿಮ್ಗೆ ಏನು ಮೈಂಡಿಗೆ ಬರಬೇಕಾಗಿರುವಂತದ್ದು ಇದನ್ನ ಆಡಮ್ ಸ್ಮಿತ್ ಅವರು ಕೊಟ್ಟಂತ ಒಂದು ಡೆಫಿನೇಷನ್ ಆಗಿರುತ್ತೆ. ಈ ಆಡಮ್ ಸ್ಮಿತ್ ಅವರ ಪ್ರಕಾರ ಮಾನವನೇ ಸಂಪತ್ತನ್ನು ಹೇಗೆ ಗಳಿಸುತ್ತಾನೆ ಮತ್ತು ಅದನ್ನು ಹೇಗೆ ಅನುಭವಿಸುತ್ತಾನೆ ಎಂಬುದನ್ನು ಅಭ್ಯಸಿಸುವುದೇ ಅರ್ಥಶಾಸ್ತ್ರ ಅಂತೇಳಿ ಆಡಮ್ ಸ್ಮಿತ್ ಅವರು ಈ ಸಂಪತ್ತಿನ ವ್ಯಾಖ್ಯಾನದ ಮೂಲಕ ವ್ಯಾಖ್ಯಾನಿಸಿರುವಂತದ್ದು. ನೆಕ್ಸ್ಟ್ ಯೋಗಕ್ಷೇಮ ವ್ಯಾಖ್ಯಾನವನ್ನ ನಿರೂಪಿಸಿ ಅಂತ ಕೇಳ್ಬೋದು. ಮಾರ್ಷಲ್ ಅವರ ಪ್ರಕಾರ ಮಾನವನ ಕಲ್ಯಾಣಕ್ಕಾಗಿ ಬೇಕಾಗುವಂತ ಸಾಮಾಜಿಕ ವಸ್ತುಗಳ ಸಂಪಾದನೆ ಮತ್ತು ಅವುಗಳ ಉಪಯೋಗಗಳ ವಿಷಯದಲ್ಲಿ ವ್ಯಕ್ತಿ ಮತ್ತು ಸಮಾಜ ನಿರ್ವಹಿಸುವಂತ ಕ್ರಿಯೆಗಳನ್ನ ಅಭ್ಯಾಸಿಸುತ್ತದೆ ಅನ್ನೋದನ್ನ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಕೊರತೆಯ ವ್ಯಾಖ್ಯೆಯನ್ನ ಬರೆಯಿರಿ ಅಂತ ಕೇಳ್ಬೋದು. ರಾಬಿನ್ಸನ್ ಅವರ ಪ್ರಕಾರ ಗುರಿಗಳು ವಿವಿಧ ಉಪಯೋಗಗಳುಳ್ಳ ವಿವಿಧ ಸಾಧನಗಳ ಪರಸ್ಪರ ಸಂಬಂಧವನ್ನು ಕುರಿತು ಮಾನವನ ವರ್ತನೆಯ ಅಧ್ಯಯನವೇ ಅರ್ಥಶಾಸ್ತ್ರ ಅಂತೇಳಿ ಲಿಯೋನಲ್ ರಾಬಿನ್ಸನ್ ಅವರು ತನ್ನ ಸ್ಕೇರ್ ಸಿಟಿ ಡೆಫಿನೇಷನ್ಸ್ ಅಲ್ಲಿ ಅಥವಾ ಕೊರತೆ ವ್ಯಾಖ್ಯಾನದಲ್ಲಿ ಅವರು ವ್ಯಾಖ್ಯಾನಿಸಿರುವಂತದ್ದಾಗಿದೆ. ನೆಕ್ಸ್ಟ್ ಅರ್ಥಶಾಸ್ತ್ರದ ಬೆಳವಣಿಗೆ ಆಧಾರಿತ ವ್ಯಾಖ್ಯೆಯನ್ನ ನೀಡಿದ ಅರ್ಥಶಾಸ್ತ್ರಜ್ಞರು ಯಾರು ಅಂತ ಕೇಳ್ಬೋದು. ಇದರ ಏನು ಲಾರ್ಡ್ ಕೇನ್ಸ್ ಇರ್ಬೋದು, ಬೆನ್ ಹ್ಯಾಮ್, ಸ್ಯಾಮ್ಯಲ್ಸನ್ ಮತ್ತು ಹೆನ್ರಿ ಸ್ಕಿನ್ ಸ್ಮಿತ್ ಅವರು ಈ ಒಂದು ಬೆಳವಣಿಗೆ ಆಧಾರಿತ ವ್ಯಾಖ್ಯವನ್ನ ಈ ಅರ್ಥಶಾಸ್ತ್ರಕ್ಕೆ ಕೊಟ್ಟಿರುವಂತದ್ದಾಗಿದೆ. ನೆಕ್ಸ್ಟ್ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರನ್ನ ವ್ಯಾಖ್ಯಾನಿಸಿ ಅಂತ ಕೇಳ್ಬೋದು. ಈ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂತಂದ್ರೆ ಜೆ ಎಸ್ ಮಿಲ್ ಇರ್ಬೋದು, ಲಿಯೋನಲ್ ರಾಬಿನ್ಸನ್ ಅವರು ಇರ್ಬೋದು, ಸೀನಿಯರ್ ಮತ್ತು ಜೆ ಬಿ ಸೆ ಇವರೆಲ್ಲರೂ ಸಹ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಕೊರತೆ ವ್ಯಾಖ್ಯಾನಕ್ಕಿರುವ ಎರಡು ಟೀಕೆಗಳನ್ನ ತಿಳಿಸಿ ಅಂತ ಕೇಳ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಎರಡಕ್ಕಿಂತ ಸಹ ಹೆಚ್ಚಿನದಾಗಿರುವಂತಹ ಟೀಕೆಗಳನ್ನು ಇಲ್ಲಿ ಹಾಕಿದ್ದೀನಿ. ಒಂದು ರಾಬಿನ್ಸನ್ ಅವರ ವ್ಯಾಖ್ಯೆಯಲ್ಲಿ ಮಾನವೀಯ ಅಂಶವೇ ಇಲ್ಲವೆಂದು ಟೀಕಿಸಲಾಗಿದೆ. ಕೇವಲ ವಿರಳವಾದಂತಹ ಸಂಪತ್ತನ್ನು ಹೇಗೆ ಮಿತವ್ಯಯದಿಂದ ಬಳಸಬೇಕೆಂಬುದನ್ನು ಮಾತ್ರ ವಿವರಿಸಿದ್ದಾರೆ. ಆದರೆ ವಾಸ್ತವದಲ್ಲಿ ಅರ್ಥಶಾಸ್ತ್ರದಲ್ಲಿ ಮಾನವಿಕ ಶಾಸ್ತ್ರವೆಂಬುದನ್ನು ರಾಬಿನ್ಸನ್ ಮರೆತಂತಿದೆ. ರಾಬಿನ್ಸನ್ ಅವರು ಮಾನವನನ್ನು ಸಮಾಜದಿಂದ ದೂರ ಇಟ್ಟಿದ್ದಾನೆ ಎಂಬುದನ್ನು ಮತ್ತೊಂದು ಟೀಕೆ ಮಾಡಿರುವಂಥದ್ದು. ನೆಕ್ಸ್ಟ್ ವಿರಳವಾದಂತಹ ಸಂಪತ್ತಿನಿಂದ ಅಪರಿಮಿತವಾದಂತಹ ಬಯಕೆಗಳನ್ನು ಪೂರೈಸುವಲ್ಲಿ ಬರುವ ಸಮಸ್ಯೆಗಳನ್ನು ಉಲ್ಲೇಖಿಸಿ ರಾಬಿನ್ಸನ್ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನ ಸಂಕುಚಿತಗೊಳಿಸಿದ್ದಾನೆ ಅಂತ ಹೇಳಿ ಟೀಕೆಯನ್ನ ಮಾಡಿರುವಂಥದ್ದು. ನೆಕ್ಸ್ಟ್ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ಬೋದು.
ವಾಸ್ತವಿಕ ಶಾಸ್ತ್ರ ಅಂದ್ರೇನು, ಯಾವ ವಿಷಯ ಹೇಗಿದೆ ಎಂಬುದನ್ನು ತಿಳಿಸುವ ಕ್ರಮಬದ್ಧವಾದಂತಹ ಒಂದು ಶಾಸ್ತ್ರವಾಗಿದೆ. ಆದರೆ ಮಾದರಿ ಅರ್ಥಶಾಸ್ತ್ರ ಯಾವ ವಿಷಯ ಹೇಗಿರಬೇಕೆಂಬುದನ್ನು ಕುರಿತು ವಿವೇಚಿಸುವಂತಹ ಒಂದು ಶಾಸ್ತ್ರವಾಗಿರುತ್ತೆ. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅದನ್ನು ಹೇಗಿರಬೇಕು ಅಂತ ಹೇಳಿ ಆ ವಿಶ್ಲೇಷಣೆ ಮಾಡುವಂತಹ ಒಂದು ಶಾಸ್ತ್ರ ಏನಪ್ಪಾ ಅಂದ್ರೆ ಮಾದರಿ ಅರ್ಥಶಾಸ್ತ್ರವಾಗಿರುತ್ತೆ. ನೆಕ್ಸ್ಟ್ ಶುದ್ಧ ಅರ್ಥಶಾಸ್ತ್ರ ಮತ್ತು ಅನ್ವಯಿಕ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ಬೋದು. ಶುದ್ಧ ಅರ್ಥಶಾಸ್ತ್ರವು ಶುದ್ಧ ತರ್ಕವನ್ನು ಒಳಗೊಂಡಿರುತ್ತೆ. ಅನ್ವಯಿಕ ಅರ್ಥಶಾಸ್ತ್ರವು ಪ್ರಾಯೋಗಿಕ ಗುರಿಗಳನ್ನು ಸಾಧಿಸುವ ಮಾರ್ಗಗಳನ್ನು ಪರೀಕ್ಷಿಸುವುದನ್ನು ಒಳಗೊಂಡಿರುತ್ತದೆ. ಮತ್ತು ಶುದ್ಧ ಅರ್ಥಶಾಸ್ತ್ರದ ತರ್ಕವು ಜಗತ್ತಿಗೆ ಪ್ರಸ್ತುತವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕುರಿತು ತೀರ್ಪುಗಳನ್ನು ಮಾಡುವಂಥದ್ದು ಇಲ್ಲಿ ಶುದ್ಧ ಅರ್ಥಶಾಸ್ತ್ರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಹಂಚಿಕೆ ಅರ್ಥಶಾಸ್ತ್ರವನ್ನು ಹಂಚಿಕೆಯ ಅರ್ಥ ತಿಳಿಸಿ ಅಂತ ಹೇಳಿ ಕೇಳ್ಬೋದು. ಹಂಚಿಕೆ ಅರ್ಥ ಅಂತಂದಾಗ ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭಗಳು, ಪ್ರತಿಫಲವಾಗಿ ಸಂದಾಯವಾಗುವುದಕ್ಕೆ ಹಂಚಿಕೆ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಅಂತೇಳಿ ಪ್ರಶ್ನೆ ಕೇಳ್ಬೋದು. ಒಬ್ಬ ವ್ಯಕ್ತಿ, ಒಬ್ಬ ಅನುಭೋಗಿ, ಒಬ್ಬ ಉತ್ಪನ್ನಕಾರ, ಒಂದು ಉದ್ಯಮ ಘಟಕ, ವೈಯಕ್ತಿಕ ಬೆಲೆಗಳು, ನಿರ್ದಿಷ್ಟ ಸರಕುಗಳು, ಹೀಗೆ ಆರ್ಥಿಕ ವ್ಯವಸ್ಥೆಯ ಸಣ್ಣ ಸಣ್ಣ ಘಟಕ ಅಥವಾ ವಿಭಾಗಗಳನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿರುತ್ತದೆ. ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ಕೇಳ್ಬೋದು. ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ ಸಮಗ್ರ ಪರಿಮಾಣಗಳನ್ನ, ವೈಯಕ್ತಿಕ ಆದಾಯಕ್ಕೆ ಬದಲಾಗಿ ರಾಷ್ಟ್ರೀಯ ಆದಾಯವನ್ನ, ವೈಯಕ್ತಿಕ ಬೆಲೆಗಳಿಗೆ ಬದಲಾಗಿ ಬೆಲೆಯ ಮಟ್ಟವನ್ನ, ವೈಯಕ್ತಿಕ ಉತ್ಪನ್ನಕ್ಕೆ ಬದಲಾಗಿ ರಾಷ್ಟ್ರೀಯ ಉತ್ಪನ್ನವನ್ನು ಕುರಿತು ಅಭ್ಯಸಿಸುವುದನ್ನೇ ನಾವೇನು ಹೇಳ್ತೀವಿ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರೆಯಬಹುದು. ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರದ ಮಿತಿಗಳ್ಯಾವುವು ಅಂತ ಕೇಳ್ಬೋದು. ವ್ಯಕ್ತಿ ಮತ್ತು ಏಕಘಟಕದ ಬಗ್ಗೆ ನಿರ್ಲಕ್ಷ್ಯ ಮಾಡಿರುವಂಥದ್ದು, ವೈಯಕ್ತಿಕ ವಿಪನ್ನತೆಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿರುವಂಥದ್ದು ಆರ್ಥಿಕತೆಯ ವಾಸ್ತವ ಚಿತ್ರಣವನ್ನು ನೀಡಲು ವಿಫಲವಾಗಿರುವಂಥದ್ದು. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರದ ಮಿತಿಗಳು ಯಾವ್ಯಾವು ಅಂತ ಕೇಳ್ಬೋದು. ಅಪೂರ್ಣವಾದಂತಹ ವಿಶ್ಲೇಷಣೆ, ಅವಾಸ್ತವಿಕವಾದಂತಹ ವಿಶ್ಲೇಷಣೆ, ಸಂಕುಚಿತವಾದಂತಹ ವ್ಯಾಪ್ತಿ ಅಂತೇಳಿ ಇಲ್ಲಿ ಮಿತಿಗಳನ್ನ ನಾವಿಲ್ಲಿ ತೋರಿಸಿರುವಂತದ್ದಾಗಿದೆ. ಹಣಕಾಸಿನ ನೀತಿ ಅಂದ್ರೆ ಏನು ಅಂತ ಕೇಳ್ಬೋದು. ಹಣದ ನೀಡಿಕೆಯ ನಿಯಂತ್ರಣ ಅಥವಾ ಪೂರೈಕೆಯ ನಿಯಂತ್ರಣ, ಬಡ್ಡಿ ದರ ಮುಂತಾದಂತಹ ಕ್ಷೇತ್ರಗಳಿಗೆ, ಸಾಲದ ವಿತರಣೆ ಮೊದಲಾದಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ರಾಷ್ಟ್ರದ ಕೇಂದ್ರ ಬ್ಯಾಂಕು ಅನುಸರಿಸುವಂತಹ ನೀತಿಯನ್ನು ನಾವೇನ್ ಹೇಳ್ತೀವಿ ಹಣಕಾಸಿನ ನೀತಿ ಅಂತ ಹೇಳ್ತೀವಿ. ಈಗ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಹಣಕಾಸಿನ ಒಂದು ಪೂರೈಕೆಗೆ ಸಂಬಂಧಪಟ್ಟಂತೆ ಅಥವಾ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ನೀತಿಗಳನ್ನ ಅಳವಡಿಸ್ಕೊಳುತ್ತೆ ಅದನ್ನ ನಾವು ಹಣಕಾಸಿನ ನೀತಿ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಹಗ್ಗದ ಹಣಕಾಸು ನೀತಿ ಅಂದ್ರೆ ಏನು ಅಂತ ಕೇಳ್ಬೋದು. ಹಗ್ಗದ ಹಣಕಾಸಿನ ನೀತಿಯು ಕೇಂದ್ರ ಬ್ಯಾಂಕಿನ ವಿತ್ತೀಯ ನೀತಿಯನ್ನು ಉಲ್ಲೇಖಿಸುತ್ತದೆ. ಅಲ್ಲಿ ಕೇಂದ್ರ ಬ್ಯಾಂಕು ಕಡಿಮೆ ಬಡ್ಡಿ ದರಗಳನ್ನು ನಿಗದಿಪಡಿಸುತ್ತದೆ. ಇದರಿಂದಾಗಿ ಆರ್ಥಿಕತೆಯಲ್ಲಿ ವ್ಯಾಪಾರ ವಾಣಿಜ್ಯದಲ್ಲಿ ದಕ್ಷತೆಯನ್ನು ತರಲು ಸಾಮಾನ್ಯ ಜನರಿಗೆ ಸಾಲದ ಸೌಲಭ್ಯಗಳು ಲಭ್ಯವಾಗುತ್ತದೆ. ಇದನ್ನೇ ನಾವು ಹಗ್ಗದ ಹಣಕಾಸಿನ ನೀತಿ ಅಂತೇಳಿ ಕರೀಬಹುದು. ನೆಕ್ಸ್ಟ್ ರಾಜ್ಯಕೋಶ ನೀತಿ ಅಂದ್ರೆ ಏನು ಅಂತ ಕೇಳ್ಬೋದು. ರಾಜ್ಯಕೋಶ ಅಥವಾ ಖಜಾನೆ ನೀತಿ ಅಂದ್ರೆ ಸರ್ಕಾರದ ಆಯವ್ಯಯದ ನೀತಿಯಾಗಿರುತ್ತೆ. ತೆರಿಗೆಯ ನೀತಿ, ವೆಚ್ಚದ ನೀತಿ ಮತ್ತು ಸಾಲದ ನೀತಿಯ ಬಗ್ಗೆ ಸರ್ಕಾರ ಅಳವಡಿಸಿಕೊಂಡಿರುವಂತ ನೀತಿಯನ್ನ ನಾವೇನ್ ಹೇಳ್ತೀವಿ ರಾಜ್ಯಕೋಶ ನೀತಿ ಅಂತ ಹೇಳ್ತೀವಿ. ಇಲ್ಲಿ ಮೂರು ಅಂಶಗಳನ್ನ ವಿದ್ಯಾರ್ಥಿಗಳನ್ನ ಇಟ್ಕೊಬೇಕು. ಸರ್ಕಾರ ತೆರಿಗೆ ನೀತಿಗೆ ಸಂಬಂಧಪಟ್ಟಂತೆ, ವೆಚ್ಚಕ್ಕೆ ಸಂಬಂಧಪಟ್ಟಂತೆ, ಸಾಲಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಧೋರಣೆಗಳನ್ನು ಅಳವಡಿಸ್ಕೊಂಡಿರುತ್ತೆ ಅಥವಾ ನೀತಿಗಳನ್ನು ಅಳವಡಿಸ್ಕೊಂಡಿರುತ್ತೆ ಅದನ್ನ ನಾವು ರಾಜ್ಯಕೋಶ ನೀತಿ ಅಂತ ಹೇಳಿ ಕರಿಬಹುದು. ನೆಕ್ಸ್ಟ್ ವಾಣಿಜ್ಯ ನೀತಿ ಅಂದ್ರೆ ಏನು ಅಂತ ಕೇಳ್ಬೋದು. ರಫ್ತು ಸರಕುಗಳು ಹಾಗೂ ಆಮದು ಬದಲಿ ಸರಕುಗಳ ಉತ್ಪಾದನೆ, ಆಮದು ಗಾತ್ರದ ಬಗ್ಗೆ ನಿರ್ಣಯ, ರಫ್ತು ಸರಕುಗಳ ಬಗ್ಗೆ ನಿರ್ಧಾರ, ವ್ಯಾಪಾರದ ದಿಕ್ಕು ಮೊದಲಾದಂತ ಸಂಗತಿಗಳಿಗೆ ಸಂಬಂಧಿಸಿದಂತೆ ಒಂದು ದೇಶ ಅಳವಡಿಸಿಕೊಂಡಿರುವಂತ ನೀತಿಗೆ ವಾಣಿಜ್ಯ ನೀತಿ ಎಂದು ಕರೆಯುವಂಥದ್ದು. ನೆಕ್ಸ್ಟ್ ಆರ್ಥಿಕ ವ್ಯವಸ್ಥೆ ಎಂಬ ಪದದ ಅರ್ಥವನ್ನು ತಿಳಿಸಿ ಅಂತ ಕೇಳ್ಬೋದು. ಆರ್ಥಿಕ ವ್ಯವಸ್ಥೆ ಎಂಬ ಪರಿಕಲ್ಪನೆಯು ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆಗಾಗಿ ಅಸ್ತಿತ್ವದಲ್ಲಿರುವಂತಹ ನಿರ್ದಿಷ್ಟ ರೂಪದ ಜಾಲ ಅಥವಾ ಪದ್ಧತಿ ಎಂದು ಅರ್ಥ. ಆಮದು ಮತ್ತು ರಫ್ತುಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳ್ಬೋದು. ಆಮದು ಅಂತಂದ್ರೆ ವಸ್ತುಗಳನ್ನು ಬೇರೆ ದೇಶದಿಂದ ತರಿಸಿಕೊಳ್ಳುವುದಕ್ಕೆ ಆಮದು ಎಂತಾರೆ. ಇದನ್ನು ಆಮದು ಅಥವಾ ಆಯಾತ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ನೆಕ್ಸ್ಟ್ ರಫ್ತು ಅಂತ ಅಂದ್ರೆ ಒಂದು ದೇಶದ ಸರಕನ್ನ ಬೇರೆ ದೇಶಕ್ಕೆ ಕಳಿಸುವುದನ್ನ ರಫ್ತು ಎಂತಾರೆ. ಇದನ್ನ ನಿರ್ಯಾತ ಅಂತ ಸಹ ಕರೆಯುವಂಥದ್ದಾಗಿದೆ. ನೆಕ್ಸ್ಟ್
ಸಾಟಿ ಪದ್ಧತಿ ಅಂದ್ರೆ ಏನು ಅಂತ ಕೇಳ್ಬೋದು. ಇದು ಪ್ರಾಚೀನ ಕಾಲದಲ್ಲಿ ಕುಟುಂಬಕ್ಕೆ ಅಗತ್ಯವಿರುವಂತಹ ವಸ್ತುಗಳನ್ನ ಅದರ ಸದಸ್ಯರೇ ಬೆಳೆದುಕೊಳ್ಳುತ್ತಿದ್ದು, ಯಾವುದಾದರೂ ಸರಕಿನ ಕೊರತೆಯಾದರೆ ಅದನ್ನ ಬೇರೆಯವರಿಂದ ಪಡೆದುಕೊಂಡು ತನ್ನಲ್ಲಿರುವಂತಹ ಹೆಚ್ಚುವರಿ ವಸ್ತುಗಳನ್ನ ಅವರಿಗೆ ಕೊಡುವ ವ್ಯವಸ್ಥೆಗೆ ಸಾಟಿ ಪದ್ಧತಿ ಅಂತಿದ್ರು. ಈಗ ನನಗೆ ರಾಗಿ ಬೆಳೆದಿದ್ದೀನಿ, ನನಗೆ ಅಕ್ಕಿ ಬೇಕು ಅಂದ್ರೆ ರಾಗಿಯನ್ನ ಕೊಟ್ಟು ಅಕ್ಕಿಯನ್ನ ಪಡೆಯುವಂಥದ್ದು, ಅಂದ್ರೆ ಸರಕು ಸರಕುಗಳ ವಿನಿಮಯವನ್ನ ನಾವೇನಂತ ಕರಿತಾ ಇದ್ವಿ, ಸಾಟಿ ಪದ್ಧತಿ ಅಂತ ಹೇಳಿ ಕರೆಯುವಂಥದ್ದಾಗಿತ್ತು. ಈ ಸಾಟಿ ಪದ್ಧತಿಯ ನ್ಯೂನ್ಯತೆಗಳೇನು ಅಂತ ಕೇಳ್ಬೋದು. ವಸ್ತುಗಳ ವಿಭಜನೆಯ ಒಂದು ತೊಂದರೆ, ವಸ್ತುವಿನ ಮೌಲ್ಯಮಾಪನದ ಅಸಾಧ್ಯತೆ, ಕೊಡುವರು ತೆಗೆದುಕೊಳ್ಳುವ ಬಯಕೆಗಳ ಹೊಂದಾಣಿಕೆಯು ತುಂಬಾ ಕಷ್ಟವಾಗ್ತಾ ಇತ್ತು, ಇವೆಲ್ಲವೂ ಸಹ ಸಾಟಿ ಪದ್ಧತಿಯ ನ್ಯೂನ್ಯತೆ ಆಗಿರುವಂಥದ್ದು. ನೆಕ್ಸ್ಟ್, ಯಾವುದಾದ್ರೂ ಎರಡು ಕೌಟುಂಬಿಕ ಕಾರ್ಯಗಳನ್ನ ತಿಳಿಸಿ ಅಂತ ಕೇಳ್ಬೋದು. ತರಕಾರಿ ಅಥವಾ ಹಣ್ಣುಗಳನ್ನ ಬೆಳೆಯುವಂಥದ್ದು, ಪುಷ್ಪ ಕೃಷಿ, ಮೀನುಗಾರಿಕೆ, ಜೇನು ಸಾಕಾಣಿಕೆ, ಇವು ಕೌಟುಂಬಿಕ ಕಾರ್ಯಗಳನ್ನ ಇಲ್ಲಿ ತಿಳಿಸುವಂಥದ್ದು. ಗೃಹ ಕೈಗಾರಿಕೆಗೆ ಎರಡು ಉದಾಹರಣೆಗಳನ್ನ ಕೊಡಿ ಅಂತ ಕೇಳ್ಬೋದು. ಮರಗೆಲಸ, ಚಾಪೆ ತಯಾರಿಕೆ, ಮಡಿಕೆ ತಯಾರಿಸುವಂಥದ್ದು, ಬಟ್ಟೆ ಹೊಲಿಯುವಂಥದ್ದು, ಇವು ಗೃಹ ಕೈಗಾರಿಕೆಗೆ ಇರುವಂತ ಉದಾಹರಣೆ. ನೆಕ್ಸ್ಟ್, ಉಡುವಳಿ ಎಂಬ ಪದದ ಅರ್ಥವನ್ನು ತಿಳಿಸಿ ಅಂತ ಕೇಳ್ಬೋದು. ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಅಂದರೆ ಉತ್ಪಾದನೆ ಮಾಡಿ ಸರಕುಗಳನ್ನು ಪಡೆಯಲು ಬಳಸಲಾಗುವ ಮೂಲಭೂತ ಸಾಧನಕ್ಕೆ ಉಡುವಳಿ ಅಂತ ಹೇಳಿ ಹೆಸರು. ಈ ಮಧ್ಯವರ್ತಿ ಸರಕು ಎಂದ್ರೆ ಏನು ಅಂತ ಕೇಳ್ಬೋದು. ಮಧ್ಯವರ್ತಿ ಸರಕು ಅಂದ್ರೆ ಈ ಕಡೆ ಕಚ್ಚಾ ಪದಾರ್ಥವೂ ಅಲ್ಲದೆ ಆದರೆ ಸಿದ್ಧಪಡಿಸಿದ ವಸ್ತುವೂ ಅಲ್ಲದ ಒಂದು ಸರಕು ಅಂತ ಹೇಳಿ ಕರಿತೀವಿ. ಈಗ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ, ಈಗ ಹತ್ತಿ ಅಂದ್ರೆ ಕಚ್ಚಾ ಅಂತ ಹೇಳಿ ಸರಕು ಅಂತ ತಗೊಂತೀವಿ. ಬಟ್ಟೆ ಅಂತ ಅಂದ್ರೆ ಅದು ಸಿದ್ಧಪಡಿಸಿದ ವಸ್ತು ಅಂತ ಹೇಳ್ತೀವಿ. ಅಂದ್ರೆ ಕಚ್ಚಾ ಸರಕು ಮತ್ತು ಸಿದ್ಧಪಡಿಸಿದ ವಸ್ತುಗಳ ಮಧ್ಯೆ ಇರುವಂತದ್ದೇ ಅದು ನೂಲು ಅಂತ ಹೇಳಿ. ಸೊ ದಾರ, ಸೊ ಅದನ್ನ ನಾವು ಮಧ್ಯವರ್ತಿ ಸರಕಿಗೆ ಉದಾಹರಣೆಯಾಗಿ ನಾವು ಇಲ್ಲಿ ಹೆಸರಿಸಬಹುದಾಗಿರುತ್ತೆ. ನೆಕ್ಸ್ಟ್, ಉತ್ಪಾದನಾಂಗಗಳನ್ನು ಹೆಸರಿಸಿ ಅಂತ ಅಂದ್ರೆ ಭೂಮಿ, ಬಂಡವಾಳ, ಶ್ರಮ ಮತ್ತೆ ಸಂಘಟನೆ. ಹಣದ ಮಾರುಕಟ್ಟೆ ಅಂದ್ರೆ ಏನು ಅಂತ ಕೇಳ್ಬೋದು. ಹಣಕಾಸಿನ ಸಂಪನ್ಮೂಲಗಳನ್ನು ಪೂರೈಕೆ ಮಾಡುವ ಒಂದು ಮಾಧ್ಯಮವೇ ಹಣದ ಮಾರುಕಟ್ಟೆಯಾಗಿರುತ್ತೆ. ಬ್ಯಾಂಕುಗಳು, ಸಹಕಾರ ಸಂಘಗಳು ಮುಂತಾದಂತಹ ಸಂಸ್ಥೆಗಳನ್ನ ಈ ಮಾರುಕಟ್ಟೆ ಹೊಂದಿದೆ. ಆರ್ಥಿಕ ಚಟುವಟಿಕೆಗಳಿಗೆ ಸಾಲದ ರೂಪದಲ್ಲಿ ಹಣವನ್ನ ಒದಗಿಸುತ್ತದೆ. ನೆಕ್ಸ್ಟ್, ಬೇಡಿಕೆ ಎಂಬ ಪದವನ್ನು ವ್ಯಾಖ್ಯಾನಿಸಿ ಎಂದು ಕೇಳ್ಬೋದು. ಒಬ್ಬ ವ್ಯಕ್ತಿ ಒಂದು ಬೆಲೆಯಲ್ಲಿ, ಒಂದು ಅವಧಿಯಲ್ಲಿ, ನಿರ್ದಿಷ್ಟ ಸ್ಥಳದಲ್ಲಿ ಕೊಳ್ಳಲು ತಯಾರಿರುವಂತಹ ಒಂದು ವಸ್ತುವಿನ ಪ್ರಮಾಣವನ್ನ ಬೇಡಿಕೆ ಎನ್ನುವರು. ನೆಕ್ಸ್ಟ್, ಸಂಯುಕ್ತ ಬೇಡಿಕೆ ಅಂದ್ರೆ ಏನು ಅಂತ ಕೇಳ್ಬೋದು. ಯಾವುದೇ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕೋಸ್ಕರ ಅನೇಕ ವಸ್ತುಗಳನ್ನ ಒಂದೇ ಸಮಯದಲ್ಲಿ ಉಪಯೋಗಿಸುವುದಕ್ಕೆ ಸಂಯುಕ್ತ ಬೇಡಿಕೆ ಎನ್ನುವರು. ನೆಕ್ಸ್ಟ್, ಸಮಾಜವಾದಿ ಪದ್ಧತಿ ಅಂದ್ರೆ ಏನು ಅಂತ ಕೇಳ್ಬೋದು. ಸಮಾಜವಾದಿ ಪದ್ಧತಿಯಲ್ಲಿ ಉತ್ಪಾದನಾ ಸಾಧನಗಳ ಸಾಮಾಜಿಕ ಒಡೆತನವಿರುತ್ತದೆ ಮತ್ತು ಖಾಸಗಿ ಲಾಭಕ್ಕೆ ಬದಲಾಗಿ ಸಾಮಾಜಿಕ ಒಳಿತಿಗಾಗಿ ಆರ್ಥಿಕ ಚಟುವಟಿಕೆಗಳನ್ನ ನಡೆಸಲಾಗುತ್ತದೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸಮಾಜವಾದಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂತಹ ರಾಷ್ಟ್ರಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಚೈನಾ ದೇಶವನ್ನ ಅಲ್ಲಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಕೊಡಬಹುದು. ನೆಕ್ಸ್ಟ್, ಸಮಾಜವಾದಿ ಪದ್ಧತಿ ಎರಡು ಅನಾನುಕೂಲತೆಗಳನ್ನು ಹೆಸರಿಸಿ ಅಂತ ಕೇಳ್ಬೋದು. ಅಧಿಕಾರಶಾಹಿಯ ಒಂದು ದಬ್ಬಾಳಿಕೆ ಅಂತ ಹೇಳಿ ಕರೆಯುವಂಥದ್ದು, ಪ್ರೇರಣೆಯ ಒಂದು ಅಭಾವ. ನೆಕ್ಸ್ಟ್, ಮಿಶ್ರ ಆರ್ಥಿಕ ವ್ಯವಸ್ಥೆ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳ್ಬೋದು. ಬಂಡವಾಳಶಾಹಿ ಮತ್ತು ಸಮಾಜವಾದಿ ಪದ್ಧತಿಗಳ ಮಿಶ್ರಣವೇ ಮಿಶ್ರ ಆರ್ಥಿಕ ವ್ಯವಸ್ಥೆ ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಭಾರತ ದೇಶ. ನೆಕ್ಸ್ಟ್, ಉದ್ಯಮ ಸಂಸ್ಥೆ ಅಂದ್ರೆ ಏನು ಅಂತ ಕೇಳ್ಬೋದು. ಉತ್ಪಾದನಾ ಘಟಕಗಳಾದಂತ ಭೂಮಿ, ಶ್ರಮ, ಬಂಡವಾಳವನ್ನ ಉತ್ಪಾದನೆಯಲ್ಲಿ ಬಳಸುವ ಬಳಕೆದಾರರಿಗೆ ಉದ್ಯಮ ಸಂಸ್ಥೆಗಳು ಅಂತ ಹೇಳಿ ಕರೆಯುವಂತದ್ದಾಗಿರುತ್ತೆ. ನೆಕ್ಸ್ಟ್, ಉದ್ಯಮ ಸಂಸ್ಥೆ ಕೈಗಾರಿಕೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅನ್ಬೋದು. ಉದ್ಯಮ ಸಂಸ್ಥೆ ಯಾವುದೇ ಒಂದು ನಿರ್ದಿಷ್ಟ ಸರಕಿನ ಉತ್ಪಾದನೆಯಲ್ಲಿ ತೊಡಗಿರುವ ಒಂದು ಕಾರ್ಖಾನೆಯಾಗಿರುತ್ತೆ. ಕೈಗಾರಿಕೆ ಅನ್ನೋದು ಉದ್ಯಮ ಸಂಸ್ಥೆಗೆ ಹೊಂದಿಕೊಂಡಿರುವ ಮತ್ತೊಂದು ಪರಿಕಲ್ಪನೆಗೆ ಕೈಗಾರಿಕೆ. ಈ ಉದ್ಯಮಗಳ ಸಮೂಹಕ್ಕೆ ನಾವೇನ್ ಹೇಳ್ತೀವಿ, ಕೈಗಾರಿಕೆ ಅಂತ ಹೇಳಿ ಕರಿಬಹುದು. ನೆಕ್ಸ್ಟ್, ಬಹುರಾಷ್ಟ್ರೀಯ ಕಂಪನಿ ಅಂದ್ರೆ ಏನು ಅಂತ ಕೇಳ್ಬೋದು. ಒಂದಕ್ಕಿಂತ ಹೆಚ್ಚಿನ ದೇಶದಲ್ಲಿ ವ್ಯವಹಾರವನ್ನು ನಿರ್ವಹಿಸುತ್ತಿರುವ ಘಟಕವನ್ನ ಬಹುರಾಷ್ಟ್ರೀಯ ಕಂಪನಿ ಆಗಿರುತ್ತೆ. ಕೇಂದ್ರ ಏನು ಕಚೇರಿಯನ್ನ ತನ್ನ ಸ್ವದೇಶದಲ್ಲಿ ಕಂಪನಿಯು ಸ್ಥಾಪನೆಗೊಂಡಿದ್ದು ಹಾಗೂ ತನ್ನ ಶಾಖಾ ಕಚೇರಿಗಳನ್ನ ವಿಶ್ವದ ಹಲವಾರು ದೇಶಗಳಲ್ಲಿ ಸ್ಥಾಪಿಸಿ ಉತ್ಪಾದನಾ ಚಟುವಟಿಕೆಗಳನ್ನು ಮಾಡುತ್ತಿರುವ ಕಂಪನಿಗಳನ್ನ ಬಹುರಾಷ್ಟ್ರೀಯ ಕಂಪನಿಗಳು ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಸಂಘಟಿತ ಬೇಡಿಕೆ ಅಂದ್ರೆ ಏನು ಅಂತ ಕೇಳ್ಬೋದು. ಯಾವುದೇ ಒಂದು ನಿರ್ದಿಷ್ಟ ವಸ್ತು ವಿವಿಧ ಉಪಯೋಗಗಳಿಗೆ ಲಭ್ಯವಿದ್ದರೆ ಅದನ್ನ ಸಂಘಟಿತ ಬೇಡಿಕೆ ಅಂತಾರೆ. ಉದಾಹರಣೆಗೆ ವಿದ್ಯುತ್ ಶಕ್ತಿಯನ್ನು ನಾವೇನ್ ಮಾಡ್ತೀವಿ, ಒಂದೇ ಉದ್ದೇಶಕ್ಕೋಸ್ಕರ ಉಪಯೋಗಿಸಲ್ಲ, ಮನೆಯಲ್ಲಿ ಹಲವಾರು ಉದ್ದೇಶಗಳಿಗೋಸ್ಕರ ಬಳಸ್ಕೊಂತೀವಿ. ಅಂದ್ರೆ ಮನೆಯನ್ನ
ಏನು ಬೆಳಕಿಗಾಗಿ ಬಳಸ್ಕೊಂತೀವಿ, ಆ ಒಂದು ಇದನ್ನ ಅಥವಾ ಕೈಗಾರಿಕೆ ನಡೆಸೋಕ್ಕೋಸ್ಕರ ಬಳಸ್ಕೊಂತೀವಿ, ನೀರನ್ನ ಪೂರೈಕೆ ಮಾಡೋಕ್ಕೋಸ್ಕರ, ಅಡಿಗೆನ ಮಾಡೋಕ್ಕೋಸ್ಕರ, ಈ ರೀತಿ ಹಲವಾರು ಉದ್ದೇಶಗಳಿಗೋಸ್ಕರ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂತೀವಿ. ಅದಕ್ಕೋಸ್ಕರ ಇದನ್ನ ನಾವು ಸಂಘಟಿತ ಬೇಡಿಕೆ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ವೈಯಕ್ತಿಕ ಬೇಡಿಕೆಯನ್ನು ಸೂಚಿ ಮತ್ತು ಮಾರುಕಟ್ಟೆ ಬೇಡಿಕೆಯನ್ನು ಸೂಚಿಗಳ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ಬೋದು. ವೈಯಕ್ತಿಕ ಬೇಡಿಕೆ ಅನುಸೂಚಿ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆದಾಗ ವ್ಯಕ್ತಿಯೊಬ್ಬನ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತದೆ ಎಂಬುದನ್ನು ತಿಳಿಸುವುದನ್ನು ನಾವೇನ್ ಹೇಳ್ತೀವಿ, ವೈಯಕ್ತಿಕ ಬೇಡಿಕೆ ಅನುಸೂಚಿ ಅಂತ ಹೇಳಿ ಕರಿತೀವಿ. ಮಾರುಕಟ್ಟೆ ಬೇಡಿಕೆ ಅನುಸೂಚಿ ಅಂದ್ರೆ ಮಾರುಕಟ್ಟೆಯಲ್ಲಿರುವ ಎಲ್ಲಾ ಗ್ರಾಹಕರು ಕೂಡಿ ಯಾವ್ಯಾವ ವಸ್ತುಗಳನ್ನ ಯಾವ್ಯಾವ ಪ್ರಮಾಣದಲ್ಲಿ ಕೊಂಡುಕೊಳ್ಳುತ್ತಾರೆ, ಅಂದ್ರೆ ವಿವಿಧ ಬೆಲೆಗಳಲ್ಲಿ ಯಾವ್ಯಾವ ಸರಕುಗಳನ್ನ ಎಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ತಾರೆ ಎಂಬುದನ್ನ ಏನು ತಿಳಿಸೋದನ್ನ ನಾವೇನ್ ಹೇಳ್ತೀವಿ, ನಾವು ಮಾರುಕಟ್ಟೆಯ ಬೇಡಿಕೆ ಅನುಸೂಚಿ ಅಂತೇಳಿ ಕರೆಯುವಂಥದ್ದು. ಪೂರೈಕೆ ಮತ್ತು ದಾಸ್ತಾನುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ಬೋದು. ಪೂರೈಕೆ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟ ಮಾಡಲು ತರಲಾಗಿರುವ ಸರಕುಗಳ ಪ್ರಮಾಣವಾಗಿರುತ್ತೆ. ದಾಸ್ತಾನು ಅಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯಾದಂತಹ ವಸ್ತುಗಳ ಒಟ್ಟು ಉತ್ಪಾದನೆ ಪ್ರಮಾಣವಾಗಿರುತ್ತೆ. ಇದು ಇನ್ನ ಮಾರಾಟಕ್ಕೆ ಬಂದಿದೆ ಅಂತ ಹೇಳಿ ನಾವು ಭಾವಿಸ್ಬಾರ್ದು. ಅಂದ್ರೆ ಉತ್ಪಾದನೆ ಆಗಿದೆ, ಇನ್ನ ಗೋಡೌನ್ ಅಲ್ಲಿ ಹಾಗೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಮಾರುಕಟ್ಟೆಯ ಸಮತೋಲನ ಅಂದ್ರೆ ಏನು ಅಂತ ಕೇಳ್ಬೋದು. ಈ ಪ್ರಚಲಿತ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆ ಸಮನಾಗಿರುವ ಸ್ಥಿತಿಯನ್ನ ಮಾರುಕಟ್ಟೆ ಸಮತೋಲನ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದ್ರೆ ಏನು ಅಂತ ಕೇಳ್ಬೋದು. ಬೆಲೆಯಲ್ಲಿನ ಸಣ್ಣ ಬದಲಾವಣೆಗೆ ಪ್ರತಿಯಾಗಿ ವಸ್ತುವನ್ನು ಕೊಂಡುಕೊಳ್ಳಲು ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತದೆ ಎಂಬುದನ್ನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನಲಾಗುತ್ತದೆ. ನೆಕ್ಸ್ಟ್ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು ಅಂತ ಕೇಳ್ಬೋದು. ಬೇಡಿಕೆಯನ್ನು ನಿರ್ಧರಿಸುವ ಇತರ ಅಂಶಗಳು ಸ್ಥಿರವಾಗಿದ್ದು ಕೇವಲ ಬೆಲೆಯಲ್ಲಿ ಬದಲಾವಣೆ ಉಂಟಾದಾಗ ಬೇಡಿಕೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆಗಳು ಉಂಟಾಗುತ್ತದೆ ಎಂಬುದನ್ನು ತಿಳಿಸುವುದೇ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿರುತ್ತದೆ. ಆದಾಯದ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು ಅಂತಂದ್ರೆ ಆ ಅನುಭೋಗ್ಯ ಆದಾಯದಲ್ಲಿ ಬದಲಾವಣೆ ಆಗಿದ್ದರಿಂದಾಗಿ ಅಥವಾ ಅದರ ತತ್ಪರಿಣಾಮದ ಬೇಡಿಕೆಯ ಪ್ರಮಾಣದಲ್ಲಿ ಬದಲಾವಣೆಗಳ ನಡುವಿನ ಸಂಬಂಧವನ್ನ ಆದಾಯದ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೀವಿ. ಅಂದ್ರೆ ಆದಾಯದಲ್ಲಿ ಬದಲಾವಣೆ ಆಗಿದ್ದರಿಂದಾಗಿ ಬೇಡಿಕೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆಗಳಾಯ್ತು ಅನ್ನೋದನ್ನ ತಿಳಿಸುವುದನ್ನ ನಾವೇನ್ ಹೇಳ್ತೀವಿ ಆದಾಯದ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರೆಯುವಂಥದ್ದು. ನಂತರ ಕತ್ತರಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು ಅಂತ ಕೇಳ್ಬೋದು, ಅಥವಾ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು ಅಂತ ಕೇಳ್ಬೋದು. ಒಂದು ನಿರ್ದಿಷ್ಟ ಏನು ವಸ್ತುವಿನ ಬೆಲೆಯಲ್ಲಿ ಬೆಲೆ ಬದಲಾವಣೆಯ ಪರಿಣಾಮವಾಗಿ ಅದಕ್ಕೆ ಸಂಬಂಧಿಸಿದ ಬದಲಿ ವಸ್ತುವಿನ ಬೇಡಿಕೆ ಪ್ರಮಾಣದಲ್ಲಿ ಬದಲಾವಣೆ ಆಗುವುದನ್ನ ಕತ್ತರಿ ಅಥವಾ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಕಾಫಿ ಬೆಲೆಯಲ್ಲಿ ವ್ಯತ್ಯಾಸ ಆಯ್ತು ಅಂತಿದ್ರೆ ಟೀ ಬೇಡಿಕೆಯಲ್ಲಿ ಏನಾಗುತ್ತೆ, ಬದಲಾವಣೆಗಳಾಗುತ್ತೆ. ಇದನ್ನ ನಾವೇನ್ ಹೇಳ್ತೀವಿ ಕತ್ತರಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಥವಾ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ನೆಕ್ಸ್ಟ್ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನ ಅಳೆಯುವ ಎರಡು ವಿಧಾನಗಳನ್ನು ಹೆಸರಿಸಿ ಅಂತ ಕೇಳ್ಬೋದು. ಒಂದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಆದಾಯದ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ. ನಂತರ ತುಷ್ಟಿಗುಣ ಮತ್ತು ತೃಪ್ತಿಯ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ಬೋದು. ತುಷ್ಟಿಗುಣ ಮತ್ತು ತೃಪ್ತಿ ಒಂದೇ ಅಲ್ಲ. ತುಷ್ಟಿಗುಣ ಎಂಬುದು ಒಂದು ವಸ್ತುವಿನಿಂದ ನಿರೀಕ್ಷಿಸಿದ ತೃಪ್ತಿ ಆಗಿದ್ದು ಅದು ಅನುಭೋಗಕ್ಕೆ ದಾರಿಯಾಗಿರುತ್ತದೆ. ಆದರೆ ತೃಪ್ತಿ ಎಂಬುದು ಒಂದು ಸರಕನ್ನು ಅನುಭೋಗಿಸಿದ ನಂತರ ದೊರೆಯುವಂಥದ್ದು. ತೃಪ್ತಿ ಎಂಬುದು ಅನುಭೋಗದ ನಂತರದ ಪರಿಣಾಮವಾದರೆ ತುಷ್ಟಿಗುಣ ಎಂಬುದು ಅನುಭೋಗದ ಮುಂಚಿನ ಒಂದು ನಿರೀಕ್ಷೆಯಾಗಿರುತ್ತದೆ. ನಂತರ ಉತ್ಪಾದನಾ ಬಿಂಬಕ ಅಂದ್ರೆ ಏನು ಅಂತ ಕೇಳ್ಬೋದು. ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನು ತಿಳಿಯಪಡಿಸುವ ತಾಂತ್ರಿಕ ಪದಕ್ಕೆ ನಾವೇನ್ ಹೇಳ್ತೀವಿ ಉತ್ಪಾದನಾ ಬಿಂಬಕ ಅಂತ ಹೇಳ್ತೀವಿ. ಇದರ ಇಕ್ವೇಶನ್ ಏನಪ್ಪಾ ಅಂದ್ರೆ ಕ್ಯೂ ಇಸ್ ಇಕ್ವಲ್ ಟು ಎಫ್ ಇಂಟು ಕೆ ಮತ್ತೆ ಎಲ್. ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ಬೋದು. ಉತ್ಪಾದನೆಯೊಂದಿಗೆ ಬದಲಾಗದಿರುವಂತಹ ವೆಚ್ಚವನ್ನ ಸ್ಥಿರ ವೆಚ್ಚ ಅಂತೀವಿ. ಉದಾಹರಣೆಗೆ ಭೂಮಿ, ಕಟ್ಟಡಗಳು, ಯಂತ್ರಗಳು, ಸಲಕರಣೆಗಳು, ಬಂಡವಾಳದ ಮೇಲೆ ಮಾಡುವಂತ ವೆಚ್ಚವನ್ನ ಸ್ಥಿರ ವೆಚ್ಚ ಅಂತ ಹೇಳ್ತೀವಿ. ಉತ್ಪಾದನೆ ಏರಿಳಿತಗಳೊಂದಿಗೆ ಒಳಗಾಗುವ ವೆಚ್ಚವನ್ನ ಬದಲಾಗುವ ವೆಚ್ಚ ಎನ್ನಲಾಗುತ್ತದೆ. ಅಂದ್ರೆ ಉತ್ಪಾದನೆ ಹೆಚ್ಚಿದಾಗ ಹೆಚ್ಚುವ, ಕಡಿಮೆಗೊಂಡಾಗ ಕಡಿಮೆ ಆಗುವ, ಶೂನ್ಯವಾಗಿದ್ದಾಗ ಶೂನ್ಯವಾಗುವಂತಹ ವೆಚ್ಚವನ್ನ ಬದಲಾಗುವ ವೆಚ್ಚ ಎನ್ನಲಾಗುತ್ತದೆ. ಉದಾಹರಣೆಗೆ ಕಚ್ಚಾ ಸಾಮಗ್ರಿಗಳ ಮೇಲೆ ಮಾಡುವಂತ ವೆಚ್ಚ, ದಿನನಿತ್ಯದ ಆಡಳಿತದ ಮೇಲೆ ಮಾಡುವಂತ ವೆಚ್ಚ, ವಿದ್ಯುತ್ ಕರ, ಸ್ಟೇಷನರಿ ಇತ್ಯಾದಿಗಳ ಮೇಲೆ ಮಾಡುವಂತ ವೆಚ್ಚವನ್ನ ನಾವೇನ್ ಹೇಳ್ತೀವಿ ಬದಲಾಗುವ ವೆಚ್ಚ ಅಂತೇಳಿ ಕರೆಯುವಂಥದ್ದು. ನಂತರ
ಸರಾಸರಿ ವೆಚ್ಚ ಅಂದ್ರೆ ಏನು ಅಂತ ಕೇಳ್ಬೋದು. ಸರಾಸರಿ ವೆಚ್ಚ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ಒಟ್ಟು ಉತ್ಪಾದನೆಯಲ್ಲಿ ವಸ್ತುವಿನ ಪ್ರತಿಯೊಂದು ಘಟಕದ ಉತ್ಪಾದನೆಗೆ ತಗಲುವಂತ ವೆಚ್ಚವನ್ನ ನಾವೇನ್ ಹೇಳ್ತೀವಿ, ಸರಾಸರಿ ವೆಚ್ಚ ಅಂತ ಹೇಳ್ತೀವಿ. ಅಂದ್ರೆ ವಸ್ತುವಿನ ಪ್ರತಿಯೊಂದು ಘಟಕದ ವೆಚ್ಚವನ್ನ ಸರಾಸರಿ ವೆಚ್ಚ ಎನ್ನಲಾಗುತ್ತದೆ. ಒಟ್ಟು ವೆಚ್ಚ ಅಂದ್ರೆ ಏನು ಅಂತ ಕೇಳ್ಬೋದು, ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವನ್ನು ಉತ್ಪಾದಿಸಲು ತಗಲುವ ಎಲ್ಲಾ ರೀತಿಯಾದಂತಹ ವೆಚ್ಚಗಳನ್ನ ಒಟ್ಟು ವೆಚ್ಚ ಎನ್ನಲಾಗುತ್ತದೆ. ಅಂದ್ರೆ ಯಾವುದೇ ಒಂದು ವಸ್ತುವಿನ ವಿವಿಧ ಘಟಕಗಳನ್ನು ಉತ್ಪಾದಿಸಿದಾಗ ಎಲ್ಲಾ ಘಟಕಗಳ ಉತ್ಪಾದನೆಗೆ ತಗಲುವ ಹಣದ ಪೂರ್ತಿ ವೆಚ್ಚವನ್ನ ಒಟ್ಟು ವೆಚ್ಚ ಎನ್ನಲಾಗುತ್ತದೆ. ನಂತರ ಸೀಮಾಂತ ವೆಚ್ಚ ಅಂದ್ರೆ ಏನು ಅಂತ ಹೇಳಿ ಪ್ರಶ್ನೆ ಕೇಳ್ಬೋದು. ವಸ್ತುವಿನ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚವನ್ನ ಸೀಮಾಂತ ವೆಚ್ಚ ಎನ್ನಲಾಗುತ್ತದೆ. ಅಂದ್ರೆ ವಸ್ತುವಿನ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದಾಗಿ ಒಟ್ಟು ವೆಚ್ಚಕ್ಕೆ ನಿವಳವಾಗಿ ಸೇರ್ಪಡೆಯಾದಂತ ವೆಚ್ಚವನ್ನ ಸೀಮಾಂತ ವೆಚ್ಚ ಎನ್ನಲಾಗುತ್ತದೆ. ವೆಚ್ಚಗಳ ಯಾವುದಾದ್ರೂ ಎರಡು ವಿಧಗಳನ್ನು ತಿಳಿಸಿ ಅಂತ ಕೇಳ್ಬೋದು. ಒಟ್ಟು ವೆಚ್ಚ, ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ. ಉದ್ಯಮ ಸಂಸ್ಥೆಗಳ ಆದಾಯ ಎಂಬ ಪದದ ಅರ್ಥವನ್ನು ತಿಳಿಸಿ ಅಂತ ಕೇಳ್ಬೋದು. ಉದ್ಯಮ ಸಂಸ್ಥೆಯ ಆದಾಯ ಅಂತ ಅಂದ್ರೆ ಒಂದು ಉದ್ಯಮದಲ್ಲಿ ವಸ್ತುವನ್ನು ಉತ್ಪಾದಿಸಿ ಮಾರಾಟ ಮಾಡುವುದರಿಂದ ಪಡೆಯುವಂತ ಹಣ. ಇದು ರೆವಿನ್ಯೂ ಎಂದು ಕ್ರಯ ಸಿದ್ಧಾಂತದಲ್ಲಿ ಹೇಳಲಾಗಿದೆ. ಉದ್ಯಮದ ಮುಖ್ಯ ಕಾರ್ಯವೆಂದರೆ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವಂಥದ್ದು. ವಸ್ತುಗಳನ್ನು ಉತ್ಪಾದನೆ ಮಾಡುವುದಕ್ಕೆ ತೊಡಗಿದಾಗ ಖರ್ಚುಗಳನ್ನು ಮಾಡಲಾಗುತ್ತೆ. ವಸ್ತುಗಳನ್ನು ಮಾರಾಟ ಮಾಡಿದರೆ ಆದಾಯ ಬರುತ್ತದೆ. ಹಾಗೆ ಉತ್ಪಾದಿಸಿದ ವಸ್ತುಗಳನ್ನು ಮಾರಾಟ ಮಾಡಿದ ಹಣಕ್ಕೆ ಉದ್ಯಮದ ಹಣ ಎಂದು ಕರೆಯಲಾಗುತ್ತದೆ. ನಂತರ ಒಟ್ಟು ಆದಾಯ ಅಂದ್ರೆ ಏನು ಅಂತ ಕೇಳ್ಬೋದು. ಉದ್ಯಮ ಸಂಸ್ಥೆಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಿ ಮಾರಾಟ ಮಾಡಿದ ಎಲ್ಲಾ ಸರಕುಗಳಿಂದ ದೊರೆಯುವಂತಹ ಆದಾಯ ಅಂತ ಹೇಳಿ ಇಲ್ಲಿ ಕರೆಯುವಂಥದ್ದು. ನಂತರ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ ಅಂತ ಹೇಳಿ ಅಂದ್ರೆ ಏನು ಅಂತ ಕೇಳ್ಬೋದು. ಇಲ್ಲಿ ಸರಾಸರಿ ಆದಾಯ ಅಂತ ಅಂದ್ರೆ ವಸ್ತುವಿನ ಪ್ರತಿ ಘಟಕದ ಮಾರಾಟದಿಂದ ದೊರೆಯುವ ಆದಾಯ ಆಗಿರುತ್ತೆ. ಒಟ್ಟು ಆದಾಯವನ್ನ ಒಟ್ಟು ಉತ್ಪನ್ನದಿಂದ ಭಾಗಿಸಿದಾಗ ದೊರೆಯುವುದೇ ಸರಾಸರಿ ಆದಾಯವಾಗಿರುತ್ತದೆ. ನಂತರ ಸೀಮಾಂತ ಆದಾಯ ಅಂತ ಅಂದ್ರೆ ಹೆಚ್ಚುವರಿ ಘಟಕದಿಂದ ದೊರೆಯುವಂತಹ ಆದಾಯವನ್ನ ಸೀಮಾಂತ ಆದಾಯ ಅಂತಾರೆ, ಅಥವಾ ಒಟ್ಟು ಆದಾಯಕ್ಕೆ ಕೊನೆಯ ಘಟಕದಿಂದ ಬರುವಂತಹ ಆದಾಯವನ್ನ ಸೀಮಾಂತ ಆದಾಯ ಅಂತ ಕರೆಯುವಂಥದ್ದು. ನಂತರ ಮಾರುಕಟ್ಟೆ ಎಂಬ ಪದದ ಅರ್ಥವನ್ನು ತಿಳಿಸಿ ಅಂತ ಕೇಳ್ಬೋದು. ಮಾರುವವರು ಮತ್ತು ಕೊಳ್ಳುವರು ಸುಲಭವಾಗಿ ಸಂಪರ್ಕವನ್ನ ಹೊಂದಿರುವ ಯಾವುದೇ ವ್ಯಾಪಾರದ ಕ್ಷೇತ್ರವನ್ನ ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆ ಎನ್ನಲಾಗುತ್ತದೆ. ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಅಂದ್ರೆ ಏನು ಅಂತ ಕೇಳ್ಬೋದು. ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರು ಏಕರೂಪದ ವಸ್ತುಗಳನ್ನು ಉತ್ಪಾದಿಸಿ ಮಾರಾಟ ಮಾಡುತ್ತಿದ್ದು ಆ ವಸ್ತುವಿನ ಬೆಲೆಯ ಬೇಡಿಕೆ ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡುತ್ತಿದ್ದರೆ ಅದನ್ನ ಪರಿಪೂರ್ಣ ಮಾರುಕಟ್ಟೆ ಎನ್ನಲಾಗುತ್ತದೆ. ಪರಿಪೂರ್ಣ ಪೈಪೋಟಿ ಲಕ್ಷಣಗಳು ಯಾವುವು ಅಂತ ಕೇಳ್ಬೋದು. ಅಧಿಕ ಸಂಖ್ಯೆ ಮಾರುವವರು ಮತ್ತು ಕೊಳ್ಳುವರು ಇರ್ತಾರೆ. ಏಕರೂಪದ ವಸ್ತುಗಳು, ಮುಕ್ತ ಪ್ರವೇಶ ಮತ್ತು ನಿರ್ಗಮನ, ಪರಿಪೂರ್ಣ ಜ್ಞಾನ. ನೆಕ್ಸ್ಟ್ ವಿಶ್ವಾಮಯ ಅಂದ್ರೆ ಏನಂತ ಕೇಳ್ಬೋದು. ಮಾರುಕಟ್ಟೆಯಲ್ಲಿ ಕೇವಲ ಇಬ್ಬರು ಮಾರಾಟಗಾರರು ಇರ್ತಾರೆ. ಇಡೀ ಮಾರುಕಟ್ಟೆಯನ್ನ ಇವರಿಬ್ಬರೇ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ಕೆಲ ಜನಸ್ವಾಮ್ಯ ಅಂದ್ರೆ ಏನು ಅಂತ ಕೇಳ್ಬೋದು. ಕೇವಲ ಕೆಲವೇ ಜನರ ಉತ್ಪಾದಕರು ಏಕರೂಪದ ಇಲ್ಲವೇ ನಿಕಟ ಬದಲಿ ವಸ್ತುಗಳನ್ನ ಉತ್ಪಾದನೆ ಮಾಡುತ್ತಿರುವ ಮಾರುಕಟ್ಟೆಯನ್ನ ಕೆಲ ಜನಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಕೆಲ ಜನಸ್ವಾಮ್ಯದ ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳ್ಬೋದು. ಕೆಲವೇ ಸಂಖ್ಯೆ ಮಾರಾಟಗಾರರಿರ್ತಾರೆ, ಪರಸ್ಪರ ಅವಲಂಬನೆ ಇರುತ್ತೆ, ನಿರ್ದಿಷ್ಟ ಬೇಡಿಕೆ ಇರುತ್ತೆ, ಮಾರಾಟದ ವೆಚ್ಚ ಇರುವಂತದ್ದು. ನಂತರ ಏಕಸ್ವಾಮ್ಯ ಅಂದ್ರೆ ಏನು ಅಂತ ಕೇಳ್ಬೋದು. ಮಾರುಕಟ್ಟೆಯಲ್ಲಿ ಒಬ್ಬನೇ ಉತ್ಪಾದಕನಿದ್ದು ಅವನಿಗೆ ಉತ್ಪಾದಿಸುವ ವಸ್ತುವಿಗೆ ಯಾವುದೇ ನಿಕಟ ಬದಲಿ ವಸ್ತುಗಳು ಲಭ್ಯವಿರದಿದ್ದರೆ ಅದನ್ನು ಏಕಸ್ವಾಮಿ ಎನ್ನಲಾಗುತ್ತದೆ. ಏಕಸ್ವಾಮ್ಯವು ಸ್ಪರ್ಧಾ ರಹಿತತೆ ಅಥವಾ ಪೈಪೋಟಿ ರಹಿತತೆಯ ಒಂದು ಸನ್ನಿವೇಶವಾಗಿರುತ್ತೆ. ನಂತರ ಏಕಸ್ವಾಮ್ಯದ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ಬೋದು. ಒಬ್ಬನೇ ಮಾರಾಟಗಾರ, ಬದಲಿ ವಸ್ತುಗಳ ಅಲಭ್ಯ, ಹೊಸ ಉದ್ಯಮಗಳ ಪ್ರವೇಶದ ಮೇಲೆ ನಿರ್ಬಂಧ, ಉದ್ಯಮ ಕೈಗಾರಿಕೆಗಳ ನಡುವೆ ವ್ಯತ್ಯಾಸವಿಲ್ಲ. ನಂತರ ಸಾಮ್ಯಯುತ ಪೈಪೋಟಿ ಅಂದ್ರೆ ಏನು ಅಂತ ಕೇಳ್ಬೋದು. ಇದನ್ನ ಪ್ರತಿಪಾದಕರು ಯಾರು ಅಂತಾನು ಸಹ ಕೇಳ್ಬೋದು. ಇಲ್ಲಿ ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ ಶ್ರೀಮತಿ ಜೋನ್ ರಾಬಿನ್ಸನ್ ಅವರು, ಇಎಚ್ ಚರ್ಮ ಚೇಂಬರ್ಲಿನ್ ಅವರು ಇದರ ಒಂದು ಪ್ರತಿಪಾದಕರಾಗಿರ್ತಾರೆ. ಇದರ ಅರ್ಥ ಏನಪ್ಪ ಅಂದ್ರೆ ದೊಡ್ಡ ಸಂಖ್ಯೆಯ ಸಣ್ಣ ಮಾರಾಟಗಾರರು ವೈವಿಧ್ಯಮಯ ಆದರೆ ನಿಕಟ ಬದಲಿ ವಸ್ತುವನ್ನ ಮಾರಾಟ ಮಾಡುತ್ತಿರುವ ಕೈಗಾರಿಕೆ ಸಾಮ್ಯಯುತವಾದಂತಹ ಪೈಪೋಟಿ ಆಗಿರುತ್ತೆ. ಸಾಮ್ಯಯುತ ಪೈಪೋಟಿ ಲಕ್ಷಣಗಳೇನು ಅಂತ ತಿಳಿಸಿ ಅಂತ ಕೇಳ್ಬೋದು. ಅಧಿಕ ಸಂಖ್ಯೆ ಮಾರಾಟಗಾರರಿರ್ತಾರೆ, ವಸ್ತುವಿನಲ್ಲಿ ವಿಭಿನ್ನತೆ ಇರುತ್ತೆ, ಮುಕ್ತ ಪ್ರವೇಶ ಮತ್ತು ನಿರ್ಗಮನಕ್ಕೆ ಅವಕಾಶ ಇರುತ್ತೆ, ಮಾರಾಟದ ವೆಚ್ಚ ಅನ್ನೋದು ಇರುತ್ತೆ. ಬೆಲೆಯ ನಾಯಕತ್ವದ ಅರ್ಥವನ್ನು ತಿಳಿಸಿ ಅಂತ ಕೇಳ್ಬೋದು.
ಕೆಲ ಜನ ಸ್ವಾಮ್ಯದ ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ಉದ್ಯಮದ ಬೆಲೆ ಮುಂದಾಳುವಿನ ಪಾತ್ರವನ್ನು ವಹಿಸಿ ಸಮಸ್ತ ಕೈಗಾರಿಕೆಗೆ ಬೆಲೆ ನಿರ್ಧಾರವಾಗುತ್ತದೆ ನಿರ್ಧರಿಸುತ್ತದೆ. ಇತರ ಉದ್ಯಮಗಳು ಬೆಲೆ ಮುಂದಾಳು ನಿರ್ಧರಿಸಿದ ಬೆಲೆಯನ್ನು ಒಪ್ಪಿಕೊಂಡು ಅದಕ್ಕೆ ತಕ್ಕಂತೆ ತಮ್ಮ ಉತ್ಪಾದನೆಯನ್ನು ಹೊಂದಿಸಿಕೊಳ್ಳುತ್ತಾರೆ. ಇದನ್ನು ಬೆಲೆಯ ನಾಯಕತ್ವ ಅಂದ್ರೆ ಅಂತ ಹೇಳಿ ಕರೆಯುವಂಥದ್ದು. ಬದಲಿ ವಸ್ತುಗಳು ಎಂದ್ರೆ ಏನು ಅಂತ ಕೇಳ್ಬೋದು. ಒಂದು ನಿರ್ದಿಷ್ಟ ವಸ್ತುವಿಗೆ ಬದಲಾಗಿ ಉಪಯೋಗಿಸುವ ಮತ್ತೊಂದು ವಸ್ತುವನ್ನು ಬದಲಿ ವಸ್ತು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಒಂದು ದೇಶ ಕಾಫಿಗೆ ಬದಲಾಗಿ ಟೀಯನ್ನು ಬಳಸುವುದನ್ನ ಬದಲಿ ವಸ್ತು ಅಂತ ಹೇಳಿ ಕರೀತಾರೆ. ಮಾರಾಟದ ವೆಚ್ಚ ಅಂದ್ರೆ ಏನು ಅಂತ ಕೇಳ್ಬೋದು. ಪ್ರಚಾರ, ಜಾಹೀರಾತು, ಪ್ರದರ್ಶನ ಮುಂತಾದವುಗಳ ಮೇಲೆ ಮಾಡಲಾಗುವಂತಹ ವೆಚ್ಚವನ್ನ ಮಾರಾಟ ವೆಚ್ಚ ಅಂತ ಹೇಳಿ ಕರೆಯುವಂಥದ್ದು. ನಂತರ ವಸ್ತು ವೈವಿಧ್ಯತೆ ಅಂದ್ರೆ ಏನು ಅಂತ ಕೇಳ್ಬೋದು. ಒಂದು ವಸ್ತುವನ್ನ ವಿಭಿನ್ನ ರೂಪದಲ್ಲಿ ಉತ್ಪಾದಿಸುವುದನ್ನ ವಸ್ತುವಿನಲ್ಲಿ ವಿಭಿನ್ನತೆ ಎನ್ನಲಾಗುತ್ತದೆ. ಇದು ವಿಭಿನ್ನತೆಯನ್ನ ಆಕಾರ, ಬಣ್ಣ, ವಾಸನೆ ಮುಂತಾದಂತಹ ವಿಚಾರಗಳಲ್ಲಿ ಭಿನ್ನತೆಯನ್ನು ಸಾಧಿಸುವ ಮೂಲಕ ಮಾಡಲಾಗುತ್ತದೆ. ನಂತರ ಉತ್ಪಾದನೆ ಅಂದ್ರೆ ಏನು ಅಂತ ಕೇಳ್ಬೋದು. ಉತ್ಪಾದನೆ ಎಂಬ ಪದವನ್ನು ವಸ್ತುವನ್ನ ತಯಾರಿಸುವುದು ಅಥವಾ ಬೆಳೆಸುವುದು ಎಂದರ್ಥ. ವಸ್ತುವಿನ ಒಳಗೆ ತುಷ್ಟುಗುಣವನ್ನು ಸೇರಿಸಿ ಅದನ್ನ ಉಪಯೋಗವನ್ನಾಗಿ ಮಾಡುವ ಕಾರ್ಯವನ್ನ ಉತ್ಪಾದನೆ ಎನ್ನಲಾಗುತ್ತದೆ. ನಂತರ ಅನುಭೋಗ ಅಂದ್ರೆ ಏನು ಅಂತ ಕೇಳ್ಬೋದು. ಮಾನವನ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಮಾನವನು ಸರಕುಗಳನ್ನು ಮತ್ತು ಸೇವೆಗಳನ್ನ ಉಪಯೋಗಿಸುವ ಕ್ರಿಯೆಗೆ ಅನುಭೋಗ ಅಂತಾರೆ. ಉದಾಹರಣೆಗೆ ಆಹಾರ ಸೇವನೆ, ಹಣ್ಣು ತಿನ್ನುವಿಕೆ. ನಂತರ ಸಮತೋಲನ ಬೆಲೆ ಅಂದ್ರೆ ಏನು ಅಂತ ಕೇಳ್ಬೋದು. ಬೇಡಿಕೆ ಮತ್ತು ಪೂರೈಕೆ ಒತ್ತಡಗಳ ಪರಸ್ಪರ ವಿರುದ್ಧವಾಗಿ ಚಲಿಸಿ ಒಂದು ಹಂತದಲ್ಲಿ ಬೆಲೆಯನ್ನು ನಿರ್ಣಯಿಸುತ್ತದೆ. ಹೀಗೆ ನಿರ್ಣಯವಾದಂತಹ ಬೆಲೆಗೆ ಸಮತೋಲನ ಬೆಲೆ ಅಂತಾರೆ. ಪರಿಶುದ್ಧ ಪೈಪೋಟಿ ಅಂದ್ರೆ ಏನು ಅಂತ ಕೇಳ್ಬೋದು. ಪರಿಶುದ್ಧ ಪೈಪೋಟಿ ಪರಿಪೂರ್ಣ ಪೈಪೋಟಿಯ ಒಂದು ಭಾಗವಾಗಿರುತ್ತೆ. ಪರಿಶುದ್ಧ ಪೈಪೋಟಿಯಲ್ಲಿ ಮಾರುವರು ಮತ್ತು ಕೊಳ್ಳುವರ ಸಂಖ್ಯೆ ಅಧಿಕವಾಗಿರುತ್ತೆ. ಪ್ರತಿಯೊಂದು ಉದ್ಯಮ ಸಂಸ್ಥೆ ಒದಗಿಸುವ ವಸ್ತುವಿನ ಗುಣಮಟ್ಟ ಏಕಪ್ರಕಾರವಾಗಿರುತ್ತೆ. ಉದ್ಯಮ ಸಂಸ್ಥೆಗಳು ಮುಕ್ತವಾಗಿ ಪ್ರವೇಶಿಸುತ್ತದೆ ಮತ್ತೆ ಮುಕ್ತವಾಗಿ ನಿರ್ಗಮಿಸುತ್ತದೆ. ಇದನ್ನ ನಾವು ಪರಿಶುದ್ಧ ಪೈಪೋಟಿ ಅಂತ ಹೇಳಿ ಕರಿತೀವಿ. ಅವಕಾಶ ವೆಚ್ಚ ಅಥವಾ ಸೌದಾಕವಶದ ವೆಚ್ಚ ಅಥವಾ ಬದಲಿ ವೆಚ್ಚ ಅಂದ್ರೆ ಏನು ಅಂತ ಕೇಳ್ಬೋದು. ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾಗುವ ಇನ್ನೊಂದು ವಸ್ತುವಿನ ಅತ್ಯುತ್ತಮವಾದಂತ ಪರಿಹಾರ ವಸ್ತುವನ್ನ ಅವಕಾಶ ವೆಚ್ಚ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕು ಅಂತ ಅಂದ್ರೆ ಮತ್ತೊಂದು ವಸ್ತುವನ್ನ ಉತ್ಪಾದನೆಯನ್ನ ತ್ಯಾಗ ಮಾಡ್ಬೇಕಾಗತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ, ಅವಕಾಶ ವೆಚ್ಚ ಅಥವಾ ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಅಂತ ಅಂದ್ರೆ ನಿರ್ದಿಷ್ಟ ಉತ್ಪಾದನಾಂಗವನ್ನ ಬೇರೆಲ್ಲೋ ಉತ್ಪಾದನೆಯಲ್ಲಿ ತೊಡಗುವುದರ ಬದಲು ನಿರ್ದಿಷ್ಟ ವಸ್ತುವಿನ ಉತ್ಪಾದನೆಯಲ್ಲಿ ತೊಡಗುವಂತೆ ಮಾಡಲು ಬರೆಸಬೇಕಾದಂತ ವೆಚ್ಚವು ಅವಕಾಶ ವೆಚ್ಚವಾಗಿರುತ್ತೆ. ಇದನ್ನ ವರ್ಗಾವಣೆ ವೆಚ್ಚ ಅಂತಾನು ಸಹ ಕರೆಯುವಂತದ್ದಾಗಿದೆ. ಸೊ ಇಷ್ಟು ಏನ ಕ್ವಶನ್ಸ್ ಗಳನ್ನ ನಾನಿಲ್ಲಿ ಕ್ವಶನ್ ಮತ್ತೆ ಆನ್ಸರ್ ಅನ್ನ ಪ್ರಿಪೇರ್ ಮಾಡಲಾಗಿರುವಂತದ್ದಾಗಿದೆ. ಇದು ಹಲವಾರು ಕ್ವಶನ್ಸ್ ಗಳು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳಿರುತ್ತೆ. ಸೊ ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ತಾ ಈ ಒಂದು ಏನು ಕ್ಲಾಸಸ್ ಅನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಸಹ ಧನ್ಯವಾದಗಳು. ಸೊ ಮತ್ತೆ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಗಳನ್ನ ನಾನು ಶಾರ್ಟ್ಲಿ ಮತ್ತೆ ನಾನು ಕಳಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ಸಹ ಧನ್ಯವಾದಗಳು. Thank you.